ಶಾಸಕರ ರಾಜೀನಾಮೆ ಹಿಂದೆ ರಾಜ್ಯಪಾಲರ ಕೈವಾಡ ಇದೆ. ರಾಜ್ಯಪಾಲರ ಮೇಲೆ ಕುದುರೆ ವ್ಯಾಪಾರದ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಆರೋಪ ಮಾಡಿರುವಂತದ್ದು ಬೇರೆ ಯಾರು ಅಲ್ಲ, ಉಪಮುಖ್ಯಮಂತ್ರಿಗಳ ಗಂಭೀರ ಆರೋಪವನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ರಾಜ್ಯಪಾಲರ ಮೇಲೆ ಆಪಾದನೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ರಾಜ್ಯಪಾಲ ವಜುಭಾಯಿ ವಾಲಾ ಅವರ ಮೇಲೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗಂಭೀರವಾದಂತಹ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಅತೃಪ್ತ ಶಾಸಕರ ಜೊತೆ 2 ಗಂಟೆ ಮಾತನಾಡೋದು ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ವಿ ಆರ್ ಬಾಲಾರಿಂದಲೇ ಕುದುರೆ ವ್ಯಾಪಾರ ಆಗ್ತಾ ಇದೆ ಅನ್ಸುತ್ತೆ ಅನ್ನುವ ಗಂಭೀರ ಆರೋಪ ಇದು. ರಾಜ್ಯಪಾಲರ ಮೇಲೆ ಆರೋಪವನ್ನ ಮಾಡಿದ್ದಾರೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು. ಶಾಸಕರೇನಾದ್ರೂ ರಕ್ಷಣೆ ಕೇಳಿದ್ರೆ ಡಿಜಿಗೆ ಹೇಳ್ಬೇಕಾಗಿತ್ತು, ಅದನ್ನ ಬಿಟ್ಟು ಅಲೋಕ್ ಕುಮಾರ್ ಜೊತೆ ಮಾತನಾಡಿದ್ದೇಕೆ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯಪಾಲರ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯಪಾಲರು ಅವರು ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ಶಾಸಕರು ಹೋದಾಗ ಅವ್ರಿಗೆ 2 ಗಂಟೆ ಕೂತ್ಕೊಂಡು ಮಾತಾಡೋ ಅಗತ್ಯ ಇಲ್ಲ. ನೀವು ಬಹುಶಃ ನೀವೇ ಪಬ್ಲಿಷ್ ಮಾಡಿದ್ದೀರಿ ಆ ಚಿತ್ರ ಫೋಟೋಗ್ರಾಫ್. ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೂಡ ಕುಂಡ್ರಿಸ್ಕೊಂಡು, ಪೊಲೀಸ್ ಅಧಿಕಾರಿ ಅವರಿಗೆ ಸೆಕ್ಯೂರಿಟಿ ಬೇಕು ಅಂತ ಕೇಳಿದಾಗ ಪೊಲೀಸ್ ಅಧಿಕಾರಿ ಡಿಜಿಗೆ ಅವರು ಹೇಳಬೇಕು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಈ ಶಾಸಕರಿಗೆ ನೀವು ರಕ್ಷಣೆ ಕೊಡಿ ಅಂತ ಹೇಳಿ ಅವರೇನಾದರೂ ಕೇಳ್ಕೊಂಡಿದ್ರೆ, ನಮಗೆ ಭಯ ಇದೆ ರಕ್ಷಣೆ ಕೊಡಿ ಅಂತ ಹೇಳಿ ಏನಾದರೂ ಅವರು ಇನ್ ರೈಟಿಂಗ್ ಅವರು ಕೊಟ್ಟಿದ್ರೆ ಡಿಜಿ ಅವರಿಗೆ ಸೂಚನೆ ಕೊಡಬಹುದು. ಅದನ್ನು ಬಿಟ್ಟು ಕಮಿಷನರ್ನ ಕರೆಸ್ಕೊಂಡು ಅವರ ಜೊತೆಯಲ್ಲೇ ಶಾಸಕರ ಜೊತೆಯಲ್ಲೇ ಕಮಿಷನರ್ನ ಕುಂಡ್ರಿಸ್ಕೊಂಡು 2 ಗಂಟೆ ನೀವು ಚರ್ಚೆ ಮಾಡಿ ಮಾತಾಡ್ತೀರಿ ಅಂತ ಹೇಳಿದ್ರೆ ನೀವೇ ಈ ಕುದುರೆ ವ್ಯಾಪಾರಕ್ಕೆ ನೀವೇ ಕಾರಣೀಭೂತರಾಗ್ತೀರಿ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ನಮ್ಮ ರಾಜ್ಯಪಾಲರು ಅವರು ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ಶಾಸಕರು ಹೋದಾಗ ಅವ್ರಿಗೆ 2 ಗಂಟೆ ಕೂತ್ಕೊಂಡು ಮಾತಾಡೋ ಅಗತ್ಯ ಇಲ್ಲ. ನೀವು ಬಹುಶಃ ನೀವೇ ಪಬ್ಲಿಷ್ ಮಾಡಿದ್ದೀರಿ ಆ ಚಿತ್ರ ಫೋಟೋಗ್ರಾಫ್. ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೂಡ ಕುಂಡ್ರಿಸ್ಕೊಂಡು, ಪೊಲೀಸ್ ಅಧಿಕಾರಿ ಅವರಿಗೆ ಸೆಕ್ಯೂರಿಟಿ ಬೇಕು ಅಂತ ಕೇಳಿದಾಗ ಪೊಲೀಸ್ ಅಧಿಕಾರಿ ಡಿಜಿಗೆ ಅವರು ಹೇಳಬೇಕು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಈ ಶಾಸಕರಿಗೆ ನೀವು ರಕ್ಷಣೆ ಕೊಡಿ ಅಂತ ಹೇಳಿ ಅವರೇನಾದರೂ ಕೇಳ್ಕೊಂಡಿದ್ರೆ, ನಮಗೆ ಭಯ ಇದೆ ರಕ್ಷಣೆ ಕೊಡಿ ಅಂತ ಹೇಳಿ ಏನಾದರೂ ಅವರು ಇನ್ ರೈಟಿಂಗ್ ಅವರು ಕೊಟ್ಟಿದ್ರೆ ಡಿಜಿ ಅವರಿಗೆ ಸೂಚನೆ ಕೊಡಬಹುದು. ಅದನ್ನು ಬಿಟ್ಟು ಕಮಿಷನರ್ನ ಕರೆಸ್ಕೊಂಡು ಅವರ ಜೊತೆಯಲ್ಲೇ ಶಾಸಕರ ಜೊತೆಯಲ್ಲೇ ಕಮಿಷನರ್ನ ಕುಂಡ್ರಿಸ್ಕೊಂಡು 2 ಗಂಟೆ ನೀವು ಚರ್ಚೆ ಮಾಡಿ ಮಾತಾಡ್ತೀರಿ ಅಂತ ಹೇಳಿದ್ರೆ ನೀವೇ ಈ ಕುದುರೆ ವ್ಯಾಪಾರಕ್ಕೆ ನೀವೇ ಕಾರಣೀಭೂತರಾಗ್ತೀರಿ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ.